ಇನ್ನು ರಾಜೀನಾಮೆಯನ್ನು ಅಂಗೀಕರಿಸಿದ ನಂತರದಲ್ಲಿ ಕೆಬಿ ಕೋಳಿವಾಡ ಮಾತನಾಡಿದ್ರು, ಜೊತೆಗೆ ಕುಮಾರಸ್ವಾಮಿಯವರ ವಿರುದ್ಧ ಚಲುವರಾಯಸ್ವಾಮಿ ಕೂಡ ಹರಿಹಾಯ್ದರು. ಹಾಗಿದ್ರೆ ಕೋಳಿವಾಡ ಮತ್ತೆ ಚಲುವರಾಯಸ್ವಾಮಿ ಏನು ಮಾತಾಡಿದ್ದಾರೆ ಕೇಳೋಣ ಬನ್ನಿ. ನಾವು ಜೊತೆಲಿದ್ದೀವಿ, ನಾವು ಆಲ್ರೆಡಿ ಇಂಡೈರೆಕ್ಟ್ ಆಗಿ ಅಲೈನ್ಸ್ ಆಗಿದ್ದೀವಿ ಅಂತ ಅವ್ರ ಅರ್ಥ. ಇದನ್ನ ನೀವೆಲ್ಲೂ ಕೇಳೇ ಇಲ್ವಲ್ಲ ಪ್ರಶ್ನೆನ ನಮ್ಮ ಸ್ನೇಹಿತರುಗಳು. ಇವೆಲ್ಲ ನೋಡಿ, ಅವರು ನಿನ್ನೆ ಓಟ್ ಹಾಕಲಿಲ್ಲ, ಬೈಕಟ್ ಮಾಡಿದ್ರು, ಕಾನೂನುಬದ್ಧವಾಗಿ ಚುನಾವಣೆನ ಅವರು ನಡೆಸಿದ್ರು ಸಹ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಅಂತಿಮವಾಗಿ ಫಲಿತಾಂಶ ಬಂದಿದೆ, 4 ಜನ ರಾಜ್ಯಸಭಾ ಸದಸ್ಯರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂಥ ಎಲ್ಲ ಅರ್ಹತೆ ಅವ್ರು ಹೊಂದಿದ್ದಾರೆ. ಬಟ್ ಆದರೆ ಈಗ ನಮ್ಮ ಮಾಜಿ ನಾಯಕರುಗಳಿಗೆ ನಮ್ಮ 7 ಜನದ ಮೇಲೆ ಬಲವಾದಂಥ ಒಂದು ಅವರಿಗೆ ನಮ್ಮ ವಿರುದ್ಧ ಕ್ಷೇತ್ರಗಳಲ್ಲಿ, ಹೊರಗಡೆ, ಕಾನೂನಿನಲ್ಲಿ, ಮಾಧ್ಯಮದ ಮೂಲಕ ಎಲ್ಲ ವಿಚಾರದಲ್ಲಿ ನಾವು ಏನೇನೂ ಅಲ್ಲ. ಇಲ್ಲಿವರೆಗೆ ಅವ್ರಿಗೆ ಯಾವುದೇ ಥರದ ಸಹಕಾರ ಕೊಟ್ಟಿಲ್ಲ, ಯಾವುದೇ ಥರದ ಪಕ್ಷದಲ್ಲಿ ದುಡಿದಿಲ್ಲ, ಯಾವುದೇ ಥರದ ನಮ್ಮಿಂದ ಏನೂ ಅವ್ರಿಗೆ ಅನುಕೂಲ ಆಗಿಲ್ಲ. ನಾವು ಮಾತ್ರ ಅವರೆಲ್ಲ ಅನುಕೂಲ ಪಟ್ಕೊಂಡು ನಾವು ಅವರಿಂದ ಎಲ್ಲ ನಾವು ತಗೊಂಡು ಇವತ್ತು ಅವ್ರಿಗೆ ಮೋಸ ಮಾಡಿದ್ದೀವಿ ಅಂತೇಳಿ ಬಾಟ್ನ.